ده ಇಪ್ಪತ್ತಾರಕ್ಕೆ ಪತ್ತಾಯಕ್ಕೆ ಅಕ್ಕಿ ಹಾಕುವುದೆಂಬ ಕ್ರಮದಿಂದ ಇಲ್ಲಿಯ ಜಾತ್ರೋತ್ಸವ ಪ್ರಾರಂಭವಾಗುತ್ತೆ. ನಂತರ ಅಕ್ಟೋಬರ್ 4ಕ್ಕೆ ಆಜ್ಞಾ ಮುಹೂರ್ತ, ಕೊಡಗಿನ ಭಾಷೆಯಲ್ಲಿ ಕಟ್ಟು ಬೀಳುವುದು ಅಂತ ಹೇಳ್ತಾರೆ. ಅಲ್ಲಿಂದ ಅದು ಮುಗಿದ ನಂತರ ಅಕ್ಟೋಬರ್ 14ಕ್ಕೆ ಅಕ್ಷಯ ಪಾತ್ರ ಇಡುವುದು ಮತ್ತು ನಂದಾದೀಪ ಬೆಳಗಿಸುವುದು ಅಂತಿದೆ. ಅಲಂಕಾರ ಪ್ರಿಯಳಾಗಿರತಕ್ಕಂಥ ಕಾವೇರಿ ಅಮ್ಮಂಗೆ ಬೇಕಾಗಿರತಕ್ಕಂಥ ಆಭರಣಗಳನ್ನು ನಾವು ಶಾಸ್ತ್ರೋತ್ರವಾಗಿ ತಗೊಂಡು ಬರ್ತೇವೆ, ತೊಡಿಸ್ತೇವೆ. ತೀರ್ಥ ಬರುವುದಕ್ಕೆ ಇಪ್ಪತ್ತಾರಕ್ಕೆ ಪತ್ತಾಯಕ್ಕೆ ಅಕ್ಕಿ ಹಾಕುವುದೆಂಬ ಕ್ರಮದಿಂದ ಇಲ್ಲಿಯ ಜಾತ್ರೋತ್ಸವ ಪ್ರಾರಂಭವಾಗುತ್ತೆ. ನಂತರ ಅಕ್ಟೋಬರ್ 4ಕ್ಕೆ ಆಜ್ಞಾ ಮುಹೂರ್ತ, ಕೊಡಗಿನ ಭಾಷೆಯಲ್ಲಿ ಕಟ್ಟು ಬೀಳುವುದು ಅಂತ ಹೇಳ್ತಾರೆ. ಅಲ್ಲಿಂದ ಅದು ಮುಗಿದ ನಂತರ ಅಕ್ಟೋಬರ್ 14ಕ್ಕೆ ಅಕ್ಷಯ ಪಾತ್ರ ಇಡುವುದು ಮತ್ತು ನಂದಾದೀಪ ಬೆಳಗಿಸುವುದು ಅಂತಿದೆ. ಅಲಂಕಾರ ಪ್ರಿಯಳಾಗಿರತಕ್ಕಂಥ ಕಾವೇರಿ ಅಮ್ಮಂಗೆ ಬೇಕಾಗಿರತಕ್ಕಂಥ ಆಭರಣಗಳನ್ನು ನಾವು ಶಾಸ್ತ್ರೋತ್ರವಾಗಿ ತಗೊಂಡು ಬರ್ತೇವೆ, ತೊಡಿಸ್ತೇವೆ. ತೀರ್ಥ ಬರುವುದಕ್ಕೆ ಕಾವೇರಿ ಬಾಳು.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.